बहुत बीमार था। ಆತ್ಮೀಯ ಬಂಧುಗಳೇ, ಹಳ್ಳಿಯಿಂದ ಅಮೇರಿಕದವರೆಗೂ ಇಡೀ ಮಾನವ ದುರಾಸೆಯಿಂದ ತಾಂತ್ರಿಕ ಅಭಿವೃದ್ಧಿ ಏನು ಆಗಿದೆ ಈ ಜಗತ್ತಿನಲ್ಲಿ, ದುರಾಸೆಯಿಂದ ಇಡೀ ಮಾನವ ಬುದ್ಧಿಜೀವಿ ಆಗಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಇತರೆ ಜೀವಿಗಳಿಗಿಂತ ಬಹಳ ಬುದ್ಧಿಜೀವಿಯಾಗಿರ್ತಕ್ಕಂಥ ಮಾನವ ತನ್ನನ್ನು ತಾನೇ ನಾಶ ಮಾಡಿಕೊಳ್ತಾ ಇದ್ದಾನೆ. ಯಾವ ರೀತಿ ಅಂದರೆ ಯುದ್ಧಗಳು, ಭಯೋತ್ಪಾದನೆ ಹಾಗೂ ತೀವ್ರವಾದ ತನ್ನ ಮತ್ತೆ ಅಕ್ಕಪಕ್ಕದ ಮನೆ ಇಂದ ಪಕ್ಕದ ಮನೆ ಇರತಕ್ಕಂತಹ ಜನರು ಕೂಡ ಸಹಬಾಳ್ವೆಯಲ್ಲಿ ಇಲ್ಲ. ಪಕ್ಷ ಭೇದ, ಜಾತಿ ಭೇದ, ವರ್ಣಭೇದ, ವರ್ಗಭೇದ, ಶ್ರೇಣಿ, ಆದಾಯ ಮತ್ತು ಆಸ್ತಿ ಮತ್ತು ಅಂತಸ್ತುಗಳ ಭೇದಗಳಿಂದ ಹಿಡಿದು ಇಡೀ ಜಗತ್ತಿನಲ್ಲಿ ಹಲವಾರು ತಾರತಮ್ಯಗಳ ಇದರಿಂದ ಮಾನವ ಇಡೀ ಪ್ರಪಂಚವನ್ನು ವಿನಾಶ ಹತ್ತಿರಕ್ಕೆ ತಂದು ಅತಿ ಬೇಗ ವಿಶ್ವ ವಿನಾಶಕ್ಕೆ ತರ್ತಾ ಇದ್ದಾನೆ. ಈ ದುರಾಸೆಗಳಿಂದ ಇದು ಆಗೋದು ಬೇಡ. ನಾವು ಇನ್ನೂ ಹಲವಾರು ವರ್ಷಗಳು, ಲಕ್ಷಾಂತರ ವರ್ಷಗಳು ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ಮಾನವ ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಾವು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಿದಾಗ ಮಾತ್ರನೇ ಅದು ಸಾಧ್ಯ. ಅದು ಬಿಟ್ಟು ಈ ಥರ ದುರಾಸೆಯಿಂದ ಮಾನವ ತನ್ನನ್ನು ತಾನು ಈ ಇಡೀ ವಿಶ್ವದಲ್ಲಿ ಮಾನವನೇ ವಿನಾಶವಾಗ್ತಾ ಇರೋದು ಸರಿಯಿಲ್ಲ ಅಂತೇಳಿ ಇಡೀ ದಿನ 12 ಗಂಟೆಗಳ ಕಾಲ ಮೌನಾಚರಣೆ ಮಾಡಬೇಕಂತ ನಾನು ಇಲ್ಲಿ ಕೂತಿದ್ದೀನಿ.